ಹೌದು ಕೋಮವಾದಿ ವಿರುದ್ಧ ಇಷ್ಟು ವರ್ಷ ಹೋರಾಟ ಮಾಡಿ ಅವರ ಜೊತೆಗೆ ಹೋದಾಗ ಈ ತರ ಹೇಳಿಕೆಗಳು ಸ್ವಾಭಾವಿಕವಾಗಿ ಬಂದೇ ಬರುತ್ತೆ ಬಂದೇ ಬರುತ್ತೆ ಅವರು ಇಷ್ಟು ಸೀನಿಯರ್ ಮೋಸ್ಟ್ ಈ ದೇಶನ ಆಳಿದವರು ಆ ಪಕ್ಷ ಹೋಗಿ ಬಿಜೆಪಿ ಅವರ ಜೊತೆಗೆ ಅಲೈನ್ಸ್ ಮಾಡ್ಕೊಂಡಾಗ ಇಂಥ ಮಾತುಗಳು ಬರೋದು ಅದಕ್ಕೆ ಉತ್ತರ ಅವರೇ ಕೊಡಬೇಕಾಗುತ್ತೆ ಅವರಲ್ಲ ನಾನು ಯಾವಾಗ ಹೇಳಿದ್ದೆ ನಾನು ಬಿಸ್ನೆಸ್ ಜನತಾ ಪಾರ್ಟಿ ಬ್ರಿಟಿಷ್ ಜನತಾ ಪಾರ್ಟಿ ಈ ಡಿವೈಡಿಂಗ್ ಪಾಲಿಸಿ ಇರೋ ಜನತಾ ನಾನೇ ಅದು ಫಸ್ಟ್ ಹೇಳಿದ್ದು ಮಾಗಡಿಯವರೆಲ್ಲ ಹೇಳಿದ್ದು ನಾನು ಫಸ್ಟ್ ಹೇಳಿದ್ದಂತ ಅದನ್ನು ನಾನು ಅದನ್ನು ಇದು ಮಾಡೋಕ್ಕಲ್ಲ ನಮ್ಮ ಸೈನಿಕರ ಬಗ್ಗೆ ಅಮಾಯಕರಾಗಿ ಈ ಥರ ಬಲಿ ಕೊಡ್ತಕ್ಕಂಥದ್ದು ವಿರುದ್ಧ ಇರ್ತದೆ ಆ ಥರ ಏನಾದ್ರು ಆದರೆ ಅದು ತಪ್ಪಾಗ್ತದೆ ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು ತಪ್ಪು ಸೈನಿಕರ ಬಗ್ಗೆ ನನಗೆ ಭಾಳ ಗೌರವ ಇದೆ ಅವ್ರ ದೇಶಕ್ಕೆ ಹೋರಾಡ್ತಾರೆ ಈ ಥರದನ್ನ ಅವ್ರು ಯೂಸ್ ಮಾಡ್ಕೋಬಾರ್ದು ಪೊಲಿಟಿಕಲಿ ಆಗಲಿ ಯಾವುದಕ್ಕೆ ಆಗಲಿ ಯೂಸ್ ಮಾಡಬಾರ್ದು ಅದು ತಪ್ಪು ಯಾರೇ ಆಗಲಿ ಅದನ್ನು ಅಮಾಯಕರು ಅಂತ ಹೇಳೋದೇ ತಪ್ಪಾಗ್ತದೆ ಅವ್ರನ್ನ ಅವ್ರು ಈ ದೇಶನ ನಾವೆಲ್ಲರೂ ಇವತ್ತು ಕುತ್ಕೊಂಡು ಹಿಂಗೆ ಇದ್ದೀವಿ ಅಂದರೆ ಬಿಕಾಸ್ ಆಫ್ ದೆಮ್ ಒಂದು ಕಡೆಗೆ ಅನ್ನ ಕೊಡೋ ರೈತರು ಇನ್ನೊಂದು ಕಡೆಗೆ ದೇಶ ಕಾಡೋ ಕಾಯೋ ಸೈನಿಕರು ಇದು ಬಹಳ ಮುಖ್ಯ ಆಗ್ತದೆ ಅವ್ರು ಯಾವತ್ತೂ ಕೂಡ ಗೌರವ ಕೊಡಬೇಕು ಅದನ್ನ ಪೊಲಿಟಿಸೈಸು ಮಾಡಬಾರ್ದು ಅವ್ರ ಬಗ್ಗೆ ಹಗುರವಾಗೂ ಮಾಡಬಾರ್ದು ಅಧಿಕಾರದಲ್ಲಿ ಇರೋರು ಕೂಡ ಅವ್ರನ್ನ ಹಗುರವಾಗಿ ಉಪಯೋಗ ಮಾಡ್ಕೋಬಾರ್ದು